ಎಲ್ಲ ಪ್ರೀತಿಯ ಪ್ರೇಕ್ಷಕ ಮಹಾಪ್ರಭುಗಳಿಗೆ ದಿನಭವಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಇವತ್ತಿನ ದಿನಭವಿಷ್ಯ ಕಾರ್ಯಕ್ರಮದಲ್ಲಿ ಪಂಚಾಂಗ ಹೇಗಿದೆ ಮತ್ತು ದ್ವಾದಶ ರಾಶಿಯವರಿಗೆ ಯಾವ ರೀತಿಯ ಫಲಾನುಫಲಗಳಿದೆ ಅಂತ ತಿಳ್ಕೊಳ್ಳೋಣ. ಮೊದಲನೇದಾಗಿ ಪಂಚಾಂಗ ಶ್ರವಣ. 1/7/2021 ಶ್ರೀ ಪ್ಲವನಾಮ ಸಂವತ್ಸರ ಉತ್ತರಾಯಣ ಜ್ಯೇಷ್ಠ ಮಾಸ ಗ್ರೀಷ್ಮ ಋತು ಗುರುವಾರದ ದಿವಸ ಕೃಷ್ಣ ಪಕ್ಷದ ಸಪ್ತಮಿ ತಿಥಿ ನಿತ್ಯ ನಕ್ಷತ್ರ ಉತ್ತರಾಭಾದ್ರ ನಕ್ಷತ್ರ ಸೌಭಾಗ್ಯ ಯೋಗ ಭವಕರಣ. ಇವತ್ತು ಅಮೃತ ಕಾಲ ನಡೆಯುತ್ತೆ ರಾತ್ರಿ 10:42-12:24 ದುರ್ಮುಹೂರ್ತ ಬೆಳಗ್ಗೆ 10:08-11 ರಾಹುಕಾಲ ಮಧ್ಯಾಹ್ನ 1:58-3:36 ಗುಳಿಕ ಕಾಲ ಬೆಳಗ್ಗೆ 9:02-10:40 ಯಮಗಂಡ ಕಾಲ ಮಧ್ಯಾಹ್ನ 12:19-1:57 ಇದಿಷ್ಟು ಇವತ್ತಿನ ಪಂಚಾಂಗ ಶ್ರವಣ. ಹಾಗಾದ್ರೆ ದ್ವಾದಶ ರಾಶಿಯವರಿಗೆ ಯಾವ ರೀತಿಯ ಫಲಗಳು ಇವತ್ತಿನ ದಿನ ನಿರ್ಧಾರವಾಗಿದೆ ಅನ್ನೋದನ್ನ ನೋಡೋಣ. ಮೊದಲನೇದಾಗಿ ಮೇಷರಾಶಿ. ಮೇಷರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಇವತ್ತು ಹೊಸ ಹೊಸ ಪರಿಚಯಗಳಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಅನುಕೂಲಗಳಾಗ್ತಕ್ಕಂಥದ್ದು, ಬೇರೆ ಬೇರೆ ರೀತಿಯಾಗಿ ಒಂದು ಹೊಸ ಹೊಸ ಜನರನ್ನ ಭೇಟಿ ಮಾಡ್ತೀರಿ, ಅದರಿಂದ ಹೊಸ ಹೊಸ ಕಾರ್ಯಗಳು ನಿಮಗೆ ಪರಿಚಯವಾಗ್ತದೆ. ಅದರಿಂದ ನಿಮ್ಮ ಮುಂದಿನ ಭವಿಷ್ಯದಲ್ಲಿ ಒಂದು ಒಳ್ಳೆಯ ಬದಲಾವಣೆಯನ್ನು ನೋಡೋದಕ್ಕೆ ಸಾಧ್ಯವಾಗ್ತದೆ. ಮುಂದಿನ ರಾಶಿ ವೃಷಭ. ವೃಷಭ ರಾಶಿಯಲ್ಲಿ ಹುಟ್ಟಿರತಕ್ಕಂಥವರಿಗೆ ಬಹಳಷ್ಟು ನೆಮ್ಮದಿ ಪ್ರಾಪ್ತಿಯಾಗತಕ್ಕಂತಹ ದಿವಸ, ಸುಖ ಪ್ರಾಪ್ತಿಯಾಗುವಂತಹ ದಿವಸವಾಗಿರುತ್ತೆ. ಸೊ ಹಾಗಾಗಿ ವೃಷಭ ರಾಶಿಯವರಿಗೂ ಬಹಳಷ್ಟು ಚೆನ್ನಾಗಿರತಕ್ಕಂತಹ ದಿವಸ ಆಗಿದೆ. ಯಾಕಂದ್ರೆ ಲಾಭದಲ್ಲಿ ಇರತಕ್ಕಂತಹ ಚಂದ್ರ ರಾಶಿಯಿಂದ 11ನೇ ಮನೆಯಲ್ಲಿ ಇರ್ತಕ್ಕಂತಹ ಚಂದ್ರ ಬಹಳಷ್ಟು ಒಳ್ಳೆಯದನ್ನ ತಂದುಕೊಡ್ತಾ ಇದ್ದಾನೆ. ಮುಂದಿನ ರಾಶಿ ಮಿಥುನ. ಮಿಥುನ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಒಂದು ಇವತ್ತು ಬೇರೆಯವರಿಗೋಸ್ಕರ ತಮ್ಮ ಜೀವನವನ್ನ ಮುಡುಪಾಗಿಟ್ಟಿರ್ತೀರಿ. ಅಂದ್ರೆ ಬೇರೆಯವ್ರು ಕೆಲಸ ಮಾಡ್ಕೊಡ್ಬೇಕು, ಅವ್ರಿಗೇನೋ ಅನಾನುಕೂಲ ಉಂಟಾಗಿದೆ, ಬೇರೆ ಇನ್ಯಾರಿಗೋಸ್ಕರನೋ ನಾನೇನೋ ಕೆಲಸ ಮಾಡ್ಬೇಕಾಗಿದೆ, ಈ ರೀತಿಯಾಗಿರ್ತಕ್ಕಂಥ ವಾತಾವರಣ ಮಿಥುನ ರಾಶಿಯವರಿಗೆ ಇವತ್ತು ಇರುತ್ತೆ. ಮುಂದಿನ ರಾಶಿ ಕರ್ಕಾಟಕ. ಕರ್ಕಾಟಕ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ಬಹಳಷ್ಟು ಸಂತೋಷದಾಯಕವಾಗಿರ್ತಕ್ಕಂತಹದ್ದು, ಕ್ಷೇಮ ಸೌಖ್ಯವಾಗಿರ್ತಕ್ಕಂಥ ವಿಚಾರಗಳನ್ನೆಲ್ಲ ಕೇಳ್ತೀರಿ, ಬಹಳಷ್ಟು ನೆಮ್ಮದಿಯನ್ನ ಪಡ್ಕೊಳ್ತೀರಿ, ಸುಖ ಪ್ರಾಪ್ತಿಯಾಗಿರುತ್ತೆ ಕರ್ಕಾಟಕ ರಾಶಿಯವರಿಗೆ ಇವತ್ತು. ಮುಂದಿನ ರಾಶಿ ಸಿಂಹ. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಮತ್ತು ಜಯ, ವೈರಿಗಳು ನಿರ್ನಾಮವಾಗತಕ್ಕಂಥದ್ದು, ವೈರಿಗಳೇ ನಿಮಗೆ ಸ್ನೇಹಿತರಾಗಿ ಪರಿವರ್ತಿತವಾಗ್ತಕ್ಕಂತಹ ದಿವಸವಾಗಿರುತ್ತೆ. ನಿಮ್ಮ ಶಕ್ತಿ ಪ್ರದರ್ಶನ ನಡೆದು ಬಹಳಷ್ಟು ಅನುಕೂಲವಾಗುತ್ತೆ. ಜೊತೆಗೆ ಸಿಂಹರಾಶಿಯ ರಾಜಕಾರಣಿಗಳಿಗೂ ಸಹ ಇವತ್ತು ಬಹಳಷ್ಟು ಅನುಕೂಲವಾದಂತಹ ವಾತಾವರಣ ಇದೆ. ಮುಂದಿನ ರಾಶಿ ಕನ್ಯಾ. ಕನ್ಯಾ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಸ್ವಲ್ಪ ಪ್ರಯಾಣ ಉಂಟಾಗಬಹುದಾಗಿರ್ತಕ್ಕಂತಹ ದಿವಸ. ಅಂದ್ರೆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಒಂದು ಕಾರ್ಯಾರ್ಥವಾಗಿಯೋ ಪ್ರವಾಸಕ್ಕಾಗಿಯೋ ಹೋಗಬೇಕಾಗಿರ್ತಕ್ಕಂತಹ ದಿವಸ. ನೋಡಿ, ಪ್ಯಾಂಡಮಿಕ್ ಟೈಮ್ ಇದೆ, ಪ್ರವಾಸ ವಿವಾಸ ಅದನ್ನೆಲ್ಲ ಕಮ್ಮಿ ಮಾಡ್ಕೊಳ್ಳಿ, ಕೆಲಸ ಕಾರ್ಯವಿದ್ರೆ ಮಾತ್ರ ಹೋಗೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಮುಂದಿನ ರಾಶಿ ತುಲಾ. ತುಲಾ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಇವತ್ತು ಬಹಳಷ್ಟು ತಾಳ್ಮೆಯ ಅವಶ್ಯಕತೆ ಇದೆ. ಇವತ್ತು ನೀವು ತಾಳ್ಮೆಗೆಡ್ತೀರಿ, ಅದರಿಂದ ಜೀವನದಲ್ಲಿ ಬಹಳಷ್ಟು ತೊಂದರೆಗಳನ್ನು ಅನುಭವಿಸಬೇಕಾಗತ್ತೆ. ಮನುಷ್ಯ ಎಷ್ಟು ಪೇಷನ್ಸ್ ಆಗಿ ವರ್ತನೆಯನ್ನು ಮಾಡ್ತಾನೆ, ಅದರ ಮೇಲೆ ಅವನ ಸುತ್ತಮುತ್ತಲಿರ್ತಕ್ಕಂಥ ವಾತಾವರಣ ಮತ್ತು ಸುತ್ತಮುತ್ತ ಇರುವಂತಹ ಜನರ ಸ್ವಭಾವಗಳು ನಿರ್ಧರಿತವಾಗಿರುತ್ತೆ. ನಿಮ್ಮ ತಾಳ್ಮೆಗೆಡುವಿಕೆ ಹಲವಾರು ಜನರಿಗೆ ಕಿರಿಕಿರಿ ಉಂಟು ಮಾಡಿ ಅದರಿಂದ ನಿಮಗೆ ತೊಂದರೆ ಆಗ್ತಕ್ಕಂಥದ್ದು ಜಾಸ್ತಿ ಇದೆ, ಹುಷಾರಾಗಿರಿ. ಮುಂದಿನ ರಾಶಿ ವೃಶ್ಚಿಕ. ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ನಿರುದ್ಯೋಗಿಗಳಿದ್ರೆ ಉದ್ಯೋಗ ಪ್ರಾಪ್ತಿವಾಗ್ತಕ್ಕಂಥದ್ದು, ಬಹಳಷ್ಟು ಸಂತೋಷಕರವಾದಂತಹ ಸನ್ನಿವೇಶಗಳು ಇವತ್ತು ನಿಮ್ಮ ಬದುಕಿನಲ್ಲಿ ಎದುರುಗೊಳ್ತವೆ. ಆದರೂ ನೀವು ಎಲ್ಲೋ ಒಂದು ಕಡೆ ಸಂಜೆಯ ನಂತರದಲ್ಲಿ ಮಾನಸಿಕ ಕ್ಲೇಶಗಳಕ್ಕೆ ಒಳಗಾಗ್ತೀರಿ, ಕಾರಣ ನಿಮಗೆ ಗೊತ್ತಿರಬೇಕು. ಕೆಲವೊಂದು ರಾಶಿಯವ್ರಿಗೆ ಇದ್ದಕ್ಕಿದ್ದಾಗ ಯಾಕೆ ದುಃಖವಾಗತ್ತೆ ಅನ್ನೋದು ಹೇಳಲಿಕ್ಕೆ ಬರಲ್ಲ. ಅದರಲ್ಲಿ ಮೀನ ರಾಶಿ ಮತ್ತು ವೃಶ್ಚಿಕ ರಾಶಿ ಇದೆಯಲ್ಲ, ಅದೊಂಥರ ವಿಚಿತ್ರವಾಗಿರ್ತಕ್ಕಂಥ ಸ್ವಭಾವವನ್ನು ಉಳ್ಳವರು. ಅದು ಯಾವಾಗ ಖುಷಿ ಪಡ್ತಾರೋ, ಅದು ಯಾವಾಗ ದುಃಖ ಪಡ್ತಾರೋ, ಅದು ಯಾವಾಗ ಅವ್ರಿಗೆ ಏನಾಗಿರುತ್ತೋ ಭಗವಂತನಿಗೆ ಅರ್ಥವಾಗಿದೆಯೋ ಅರ್ಥವಾಗಿಲ್ವೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಈ ಎರಡು ರಾಶಿಯವರು ತುಂಬಾ ಒಂದು ರೀತಿ ತಲೆ ಕೆಡಿಸ್ಕೊಳ್ತಾನೆ ಇರ್ತಾರೆ ಪದೇ ಪದೇ. ಮುಂದಿನ ರಾಶಿ ಧನಸ್ಸು.
ಧನಸ್ಸು ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಇವತ್ತು ಹಲವಾರು ಜನರಿಗೆ ನೀವು ಸಹಕಾರವನ್ನ ಕೊಡ್ತೀರಿ, ನಿಮ್ಮ ಸಹಾಯವನ್ನ ಹಲವಾರು ಜನರು ಅಪೇಕ್ಷೆ ಪಡ್ತಿರ್ತಾರೆ. ಪ್ರತಿಯೊಬ್ಬರಿಗೂ ಸಹ ಅನುಕೂಲವಾಗುವಂತಹ ಒಂದು ಕೆಲಸ ಕಾರ್ಯಗಳಲ್ಲಿ ಇವತ್ತು ನಿಮ್ಮನ್ನು ನೀವು ತೊಡಗಿಸ್ಕೊಳ್ತೀರಿ. ಸಮಾಜ ಸೇವಕರಾಗಿದ್ರೆ ಒಳ್ಳೆ ಗುರುತಿಂಪು ಬರ್ತಕ್ಕಂಥ ದಿವಸ, ನಿಮ್ಮನ್ನ ಗುರುತಿಸಿ ಸನ್ಮಾನ ಗೌರವಗಳು ಆದರಗಳು. ಯಾರು ಕಿರಾಣಿ ಅಂಗಡಿಗಳನ್ನ ನಡೆಸ್ತಿರ್ತೀರೋ ಅವರಿಗೂ ಅಷ್ಟೇ ಬಹಳಷ್ಟು ಲಾಭಗಳು ಬರ್ತವೆ. ಮುಂದಿನ ರಾಶಿ ಮಕರ. ನಿಮ್ಮನ್ನ ನೀವು ವಿಮರ್ಶೆ ಮಾಡ್ಕೊಳ್ಬೇಕಾಗಿರ್ತಕ್ಕಂತಹ ದಿವಸ. ನೀವು ಎಲ್ಲಿ ತಪ್ಪು ಮಾಡ್ತಾ ಇದ್ದೀನಿ, ಎಲ್ಲಿ ಸರಿ ಮಾಡ್ತಾ ಇದ್ದೀನಿ, ಯಾಕೆ ನನಗೆ ಹೀಗಾಗ್ತಾ ಇದೆ ಅನ್ನೋದನ್ನ ನೀವು ಆಲೋಚನೆ ಮಾಡಬೇಕಾದಂತಹ ದಿವಸ. ನಿಮ್ಮ ಆತ್ಮಾವಲೋಕನ ಮಾಡ್ಕೊಳ್ಬೇಕಾಗಿರ್ತಕ್ಕಂಥ ದಿವಸವಾಗಿದೆ. ಯಾಕಂದ್ರೆ ನೀವು ಕಳೆದ ದಿವಸಗಳಿಂದ ಒಂದೆರಡು ಮೂರು ದಿವಸಗಳಿಂದ ನಿಮ್ಮ ವರ್ತನೆಗಳಲ್ಲೂ ಹಲವಾರು ರೀತಿಯ ಜಂಬದ ವರ್ತನೆಗಳೆಲ್ಲ ಬರ್ತಾ ಇದ್ದಾವೆ. ಹುಷಾರಾಗಿರಿ, ಯಾರ ಮುಂದೆ ಹೇಗಿರಬೇಕು ಅನ್ನೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಎಷ್ಟೇ ಬೆಳೆದ್ರು ಅಷ್ಟೇ ಮಕ್ಕಳು ಹೆತ್ತವರ ಮುಂದೆ ಮಕ್ಕಳೇ ಆಗಿರ್ತಾರೆ. ಅದನ್ನೊಂದು ಸ್ವಲ್ಪ ತಲೆಯಲ್ಲಿ ನೆನಪಿಟ್ಕೊಂಡು ನಿಮ್ಮ ವರ್ತನೆ ಬದಲಾವಣೆ ಮಾಡ್ಕೊಳ್ಳಿ, ಇವತ್ತು ಒಳಿತಾಗ್ತದೆ. ಮುಂದಿನ ರಾಶಿ ಕುಂಭ. ಹಲವು ನಿರೀಕ್ಷೆಗಳನ್ನ ಇಟ್ಕೊಂಡಿರ್ತೀರಿ ಇವತ್ತು, ಎಲ್ಲಾ ಕೆಲಸದಲ್ಲೂ ಸಹ ಬಹಳಷ್ಟು ಭಾರಿ ನಿರೀಕ್ಷೆಗಳು. ಆದ್ರೆ ಆ ನಿರೀಕ್ಷೆ ಫುಲ್ಫಿಲ್ ಆಗುತ್ತಾ ಅಂತ ಪ್ರಶ್ನೆ ಉತ್ಪತ್ತಿಯಾದ್ರೆ ಅದಕ್ಕೆ ಉತ್ತರ ನೀವೇ ಹೇಳಬೇಕಾಗ್ತದೆ. ಯಾಕೆ ಅಂತಂದ್ರೆ ನಿಮ್ಮ ಪ್ರಯತ್ನಾನುಸಾರ ಪ್ರತಿಫಲಗಳು ಇವತ್ತು ಇದ್ದೇ ಇರುತ್ತವೆ. ಎಲ್ಲ ಮುಗಿಸ್ಬಿಟ್ಟಿದ್ದೀನಿ, ಇನ್ನೇನು ಆರ್ಡರ್ ಕಾಪಿ ಬರಬೇಕು. ಸರಿ, ಆರ್ಡರ್ ಕಾಪಿ ಬರಬೇಕು, ಬಂದಿದ್ದನ್ನು ಈಸ್ಕೊಂಡು ಬರೋಕ್ಕಾದ್ರೆ ನೀವು ಹೋಗ್ಬೇಕಲ್ವಾ? ಯಾರು ನಿಮ್ಮ ಮನೆ ಬಾಗಿಲಿಗೆ ತಂದು ಕೊಡಲ್ಲ ಅಲ್ವಾ? ಸೊ ಹಾಗಾಗಿ ನಿಮ್ಮ ನಿರೀಕ್ಷೆಗೆ ತಕ್ಕಂತೆ ಕೆಲಸಗಳು ನಡೆಯುತ್ತವೆ, ಆದರೆ ಪ್ರತಿಫಲಗಳು ನಿಮ್ಮ ಪ್ರಕ್ರಿಯೆ ಮೇಲೆ ನಿಂತಿರುತ್ತವೆ. ಮುಂದಿನ ರಾಶಿ ಮೀನರಾಶಿ. ಮೀನರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಇವತ್ತು ಹಲವಾರು ಜನರಿಗೆ ಸಹಾಯ ಮಾಡ್ತಕ್ಕಂಥ ದಿವಸ. ನಿಮ್ಮ ಸಹಾಯ ಹಸ್ತವನ್ನು ಹಲವಾರು ಜನರಿಗೆ ಚಾಚ್ತೀರಿ, ಜೊತೆಗೆ ನೀವು ಮಾಡ್ತಕ್ಕಂತಹ ಕೆಲಸ ಕಾರ್ಯಗಳು ಹಲವಾರು ಜನರಿಗೆ ಬಹಳಷ್ಟು ಸಂತೃಪ್ತಿಯನ್ನ ತಂದುಕೊಡ್ತಕ್ಕಂಥ ದಿವಸ. ಅವರ ಸಂತೃಪ್ತಿ ನಿಮ್ಮ ನೆಮ್ಮದಿಗೆ ಕಾರಣವಾಗುವಂತಹ ದಿವಸ. ಮೀನರಾಶಿಯವರಷ್ಟೇ, ಸಹಾಯ ಅಂತಂದ್ರೆ ನೆಲ ತೋಡ್ಕೊಂಡು ಸಹಾಯ ಮಾಡೋಕ್ಕಾದ್ರೂ ಸಹ ಸಿದ್ಧ. ಅವ್ರು ಬೇಡ ಅಂತ ಒಮ್ಮೆ ನಿರ್ಧಾರ ಮಾಡಿದ್ರೆ ಜನ್ಮದಲ್ಲಿ ಮತ್ತೆ ತಿರುಗಿ ನೋಡಲ್ಲ ಅವ್ರ ಕಡೆ. ಆ ರೀತಿಯಾಗಿರ್ತಕ್ಕಂಥ ಒಂದು ಸ್ವಭಾವ ಮೀನರಾಶಿಯಲ್ಲಿ ಅವರದಾಗಿರುತ್ತೆ. ಸೊ ಹಾಗಾಗಿ ಇವತ್ತು ಹಲವಾರು ಜನರಿಗೆ ನೀವು ಸಹಾಯವನ್ನು ಮಾಡ್ತೀರಿ. ಸೊ ಇದಿಷ್ಟು ಇವತ್ತಿನ ಪಂಚಾಂಗ ಶ್ರವಣ ಮತ್ತು ದ್ವಾದಶ ರಾಶಿಯ ಫಲಾನುಫಲಗಳು. ಹಾಗಾದ್ರೆ ಇವತ್ತು ಮಾಡ್ಕೊಳ್ಬೇಕಾಗಿರ್ತಕ್ಕಂಥ ಪರಿಹಾರವೇನಪ್ಪ ಅಂತ ಹೇಳಿದ್ರೆ, ಮಾತಂಗಿ ದೇವಿಯ ಪೂಜೆ ಮಾಡಿ, ಮಾತಂಗಿ ದೇವಿಯ ಆರಾಧನೆ ಮಾಡಿ, ಖಂಡಿತವಾಗ್ಲೂ ಅನುಕೂಲವಾಗುತ್ತೆ. ಮಾತಂಗಿ ದೇವಿಯ ಮಂತ್ರವನ್ನ 21 ಬಾರಿ ಇವತ್ತು ಪಠಣ ಮಾಡಿ. ಓಂ ಶ್ರೀ ಮಾತಂಗಿ ದೇವ್ಯೈ ನಮಃ. ಓಂ ಶ್ರೀ ಮಾತಂಗಿ ದೇವ್ಯೈ ನಮಃ. ಈ ಮಂತ್ರವನ್ನ 21 ಬಾರಿ ಇವತ್ತು ಪಠಣ ಮಾಡ್ಕೊಂಡು ಬನ್ನಿ, ಖಂಡಿತವಾಗ್ಲೂ ಅನುಕೂಲವಾಗುತ್ತೆ. ಇದಿಷ್ಟಾಗಿತ್ತು ಇವತ್ತಿನ ಪಂಚಾಂಗ ಶ್ರವಣ, ದ್ವಾದಶ ರಾಶಿಯ ಫಲಾನುಫಲಗಳು ಮತ್ತು ಅದಕ್ಕೆ ಮಾಡ್ಕೊಳ್ಬೇಕಾಗಿರ್ತಕ್ಕಂತಹ ಪರಿಹಾರದ ಕ್ರಮ. ಮತ್ತೆ ನಾಳಿನ ದಿನ ಭವಿಷ್ಯದಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿಯವರೆಗೂ ನಮಸ್ಕಾರ. ಲೋಕ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು.